ನಮಗೆ ವೆಸ್ಟರ್ನ್ ಕಲ್ಚರ್ ಇಂದ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಈಗ ಸ್ಲೋ ಆಗಿ ಹೆಂಗ್ ಟರ್ನ್ ಆಗ್ತಿದೆ ಅಂದ್ರೆ ಅವರೆಲ್ಲ ನಮ್ಮ ಕಲ್ಚರ್ ಫಾಲೋ ಮಾಡ್ತಾರೆ, ನಾವೆಲ್ಲ ಅವ್ರ ಕಲ್ಚರ್ ಫಾಲೋ ಮಾಡ್ತಿದ್ದೀವಿ. ನಮ್ಮ ಫಿಲಾಸಫಿ ಇಸ್ ಕಮಿಂಗ್ ಡೌನ್. ಇವಾಗ ಬಂಗಾರದ ಮನುಷ್ಯ ನೋಡಿ ಬದಲಾಗ್ತಾ ಬಂದರು ಜನ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಎಲ್ಲೋ ಊರಲ್ಲಿ ಕೆಲಸ ಮಾಡ್ತಿದ್ದವ್ರು ಹಳ್ಳಿಗಳಿಗೆ ವಾಪಸ್ ಬಂದರು. ಈ ರೀತಿಯ ಬದಲಾವಣೆ ಸಾಧ್ಯ ಆಗಿದ್ದು ಬಿಕಾಸ್ ಸಂವೇದನೆ, ಸೊ ನಮಗೊಂದು ತುಂಬ ಸೂಕ್ಷ್ಮ ಸಂವೇದನೆ ಇರುವಂಥ ಮನುಷ್ಯರು ನಾವು. ಇಂಡಿಯನ್ ಮಂದಿ ಅಂತೂ ತುಂಬ ಸೂಕ್ಷ್ಮ ಫಿಲಾಸಫಿ ಇದು ಸಂವೇದನೆ ಇರೋದು. ಪಂಚೆ ಉಟ್ಕೊಂಡ್ರೇ ಇಂಡಿಯನ್ನೆಸ್ ಬರಲ್ಲ, ಆದರೆ ಪಂಚೆ ಉಟ್ಕೊಂಡವನು ಅಥವಾ ಪ್ಯಾಂಟ್ ಹಾಕೊಂಡವನು ಬಿಹೇವಿಯರ್ ಇದೆ ನೋಡಿ. ಫಿಲಮ್ ಇಸ್ ಅ ಬಿಹೇವಿಯರ್, ಬಿಹೇವಿಯರ್ ಇದೆಯಲ್ಲ ಆ ಬಿಹೇವಿಯರಿಂದ ಇವನು ಇಂಡಿಯಾದವನು ಗುರು ಅನ್ನೋದನ್ನ ನಾವು ತೋರಿಸ್ಕೋಬೋದು. ನಮಗೆ ಜನ ಜನ ಮಾತಾಡೋದೇ ಕಮ್ಮಿಯಾಗೋಗಿದೆ. ನನಗೆ ಅದಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಗೆ ಏನಕ್ಕೆ ಹತ್ರ ಆಗುತ್ತೆ ಅಂತಂದರೆ, ಅಲ್ಲಿ ಇಲ್ಲಿಯ ವಾತಾವರಣ ಇದೆ, ನಿಮಗೆ ಕಾಸರಗೋಡಿನ ವಾತಾವರಣ ಇದೆ ಅಲ್ಲಿ. ಅಲ್ಲಿ ಹೊಸ ಹೊಸತನ ನಾನು ಇವಾಗ ಹೇಳ್ತಾ ಇದ್ದೆ, ಫ್ರೆಶ್ನೆಸ್ ಇದೆ. ಈ ರೀತಿಯ ಫ್ರೆಶ್ನೆಸ್ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇದೆಯಾ? ಬೆಂಗಳೂರಲ್ಲಿ ಗಾಂಧಿನಗರ, ನಾನು ಯಾವಾಗಲೂ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಂಗಳೂರಿಗೆ ಬಂದರು ಬಂದ್ಬಿಟ್ಟಿತ್ತು ಗಾಂಧಿನಗರ, ಅವಾಗ ಉದ್ಧಾರ ಆಗ್ಬೋದೇನೋ ನಮ್ಮವರು ಅಂತ. ಯಾಕೆಂದರೆ ಬೆಂಗಳೂರಲ್ಲಿ ಇವತ್ತು ಕಥೆಗಳೇ ಸತ್ತೋಗಿವೆ ಅನ್ನೋ ಒಂದು ಇದಕ್ಕೆ ಬಂದ್ಬಿಟ್ಟಿದೆ. ಯಾಕೆ? ಮೆಕ್ಯಾನಿಕಲ್ ಜೀವನ ಶೈಲಿ ಆಗೋಗಿದೆ ಅಲ್ಲಿ. ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತೀವಿ, ಸಾಯಂಕಾಲ ವಾಪಸ್ ಬರ್ತೀವಿ, ಮಾಡಿದ್ರೆ ರೌಡಿಸಮ್ ಸಿನಿಮಾ ಮಾಡ್ತೀವಿ. ಇದು ಮೈಥಾಲಜಿ ನಮ್ಮ ಪ್ರಕಾರ. ಈಗ ಒಬ್ಬ ಹೀರೋವನ್ನ ನಾವು ಅತೀವವಾಗಿ ಹೊಗಳಿ ಅತೀವವಾಗಿ ತೋರಿಸಿ ಮಾಡುವಂಥ ಮೈಥಾಲಜಿ. ಬಟ್ ಈಸ್ ಇಟ್ ಇಂಡಿಯನ್ನೆಸ್? ಇಸ್ ದಿಸ್ ವಾಟ್ ವಿ ಡಿಪಾಸಿಟ್ ಆಸ್ ಇಂಡಿಯಾಸ್ ಅನ್ನೋದು ನನಗೊಂದು ದೊಡ್ಡ ಪ್ರಶ್ನೆ ಇದೆ. ಒಂದು ಭಾರತೀಯ ಅನುಭವವನ್ನು ನಾವು ಒಂದು ಸಿನಿಮಾದಲ್ಲಿ ಕಟ್ಕೊಡೋದಕ್ಕೆ ಮೂಲಭೂತವಾಗಿ ನಮಗೆ ಬೇಕಾಗಿರೋದು ಇಂಡಿಯನ್ ತತ್ವಗಳು, ನಮ್ಮ ಮಾರಲ್ಗಳು. ರಾಮಾಯಣವನ್ನು 10 ಪ್ರಕಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಶೂಟ್ ಮಾಡಿ ಸಿನಿಮಾ ಮಾಡಿದ್ರೂ ನಮ್ಗೆ ಇವತ್ತಿಗೂ ಇಷ್ಟ ಆಗುತ್ತೆ ಚೆನ್ನಾಗಿ ಮಾಡಿದ್ರೆ. ಯಾಕೆ ಅಂತಂದರೆ ಅದರಲ್ಲಿರೋ ಮಾರಲ್ಸ್ ಇವತ್ತಿಗಲ್ಲ, ಇನ್ನು 100 ವರ್ಷ ಹೋದ್ರೂ ನಮ್ಗೆ ಆ ಮಾರಲ್ಸ್ ಡೆಫಿನೆಟ್ಲಿ ತಾಕತ್ತೆ. ಹಾಗೇನೇ ಮಹಾಭಾರತ ಕೂಡ. ನಮ್ಗೆ ಈ ವೆಸ್ಟರ್ನ್ ಕಲ್ಚರಿಂದ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಈಗ ಸ್ಲೋ ಆಗಿ ಹೆಂಗ್ ಟರ್ನ್ ಆಗ್ತಿದೆ ಅಂದ್ರೆ ಅವರೆಲ್ಲ ನಮ್ಮ ಕಲ್ಚರ್ ಫಾಲೋ ಮಾಡ್ತಾರೆ, ನಾವೆಲ್ಲ ಅವ್ರ ಕಲ್ಚರ್ ಫಾಲೋ ಮಾಡ್ತಿದ್ದೀವಿ. ನಮ್ಮ ಫಿಲಾಸಫಿ ಇಸ್ ಕಮಿಂಗ್ ಡೌನ್. ಬೇಸಿಕ್ ಹ್ಯೂಮನ್ ಎಮೋಷನ್ಸ್ ಸಿನಿಮಾ ನಮಗೆ ಈಗ 1950s 1960s ಸಿನಿಮಾಗಳ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದೆರಡು ನಿಮಿಷ ಇದೆಯಾ? ಮತ್ತೆ 1950s 1960s ಸಿನಿಮಾಗಳು ಮಾತಾಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಅಂತ ತಗೊಳ್ಳೋಣ ಒಂದು ಎಕ್ಸಾಂಪಲ್ ನಿಮಗೆ. ಅಮಿತಾಬ್ ಬಚ್ಚನ್ ಅವ್ರದ್ದು ಅದೊಂದು ತುಂಬ ಒಳ್ಳೆ ಪಾಯಿಂಟು. ಆ್ಯಂಗ್ರಿ ಯಂಗ್ ಮ್ಯಾನ್ ಅನ್ನೋ ಒಂದು ಸೊಸೈಟಿ ಇದನ್ನು ನಾವು ಸಿನಿಮಾದಲ್ಲಿ ತೋರಿಸ್ತಾ ಬಂದ್ವಿ. ಇದೇ ರೀತಿಯ ಸಿನಿಮಾ ಮಾರ್ಟಿನ್ ಸ್ಕಾರ್ಸಿಸಿ ಟ್ಯಾಕ್ಸಿ ಡ್ರೈವರ್ ಅಂತ ಒಂದು ಸಿನಿಮಾ ಮಾಡಿದರು. ಅಲ್ಲೂ ಕೂಡ ಅಲ್ಲಿಯ ಸೊಸೈಟಿ ಇಶ್ಯೂಸನ್ನು ಒಬ್ಬ ಮನುಷ್ಯನ ಮೇಲೆ ಯಾವ ರೀತಿಯ ಪರಿಣಾಮ ಬೀಳ್ತಿದೆ ಅನ್ನೋದು ತೋರಿಸ್ಕೊಂಡು ಹೋದಂಥ ಸಿನಿಮಾ ಅದು. ಎವರ್ಗ್ರೀನ್ ಸಿನಿಮಾ ಆಗೋಗುತ್ತೆ. ಸೇಮ್ ವಿತ್ ಅಮಿತಾಬ್ ಬಚ್ಚನ್ಸ್ ಫಿಲಮ್, ಸೇಮ್ ವಿತ್ ಬಂಗಾರದ ಮನುಷ್ಯ. ನಿಮಗೆ ಓಪನ್ ಆಗಿ ವೋಕಲ್ ಆಗಿ ಬಂದು ನಾನು ನನ್ನ ತಾಯಿನ ನೋಡ್ಕೋತಾ ಇದ್ದೀನಿ, ನಾನೊಬ್ಬ ಪ್ರಾಮಾಣಿಕ ಮಗ, ನನ್ನ ತಾಯಿಗೆ ಯಾರೋ ಕೆಡಕ್ ಬಯಸಿದ್ರೆ ನಾನು 10 ಸತಿ ಹೊಡೆದ್ರೆ ಅವ್ರು ಎದುರು ಹೋದ್ರು ಅನ್ನೋದು ಈಸ್ ನಾಟ್ ಇಂಡಿಯನ್ ಫಿಲಮ್. ಬಂಗಾರದ ಮನುಷ್ಯ ಅಲ್ಲಿ ಅದಿಲ್ಲ. ನಿಮಗೆ ಬಂಗಾರದ ಮನುಷ್ಯ ನೋಡಿ ಬದಲಾಗ್ತಾ ಬಂದರು ಜನ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಎಲ್ಲೋ ಊರಲ್ಲಿ ಕೆಲಸ ಮಾಡ್ತಿದ್ದವ್ರು ಹಳ್ಳಿಗಳಿಗೆ ವಾಪಸ್ ಬಂದರು. ಈ ರೀತಿಯ ಬದಲಾವಣೆ ಸಾಧ್ಯ ಆಗಿದ್ದು ಬಿಕಾಸ್ ಸಂವೇದನೆ, ಸೊ ನಮಗೊಂದು ತುಂಬ ಸೂಕ್ಷ್ಮ ಸಂವೇದನೆ ಇರುವಂಥ ಮನುಷ್ಯರು ನಾವು. ಇಂಡಿಯನ್ ಮಂದಿ ಅಂತೂ ತುಂಬ ಸೂಕ್ಷ್ಮ ಫಿಲಾಸಫಿ ಇದು ಸಂವೇದನೆ ಇರೋರು. ಇದನ್ನು ಚುರುಕುಗೊಳಿಸಿದ್ರೆ ನಾವು ಬದಲಾಗ್ತಾ ಬರ್ತೀವಿ. ವೋಕಲ್ಲಾಗಿ ಹೇಳ್ತು ಅಂತ ಅಂದರೆ ಇದು ಹೋರಾಟದ ಮನೋಭಾವದಲ್ಲಿ ನಾನು ನನ್ನ ಮೇಲೆ ನೀವು ಹೇರ್ತಾ ಇದ್ದೀರಾ ಅನ್ನೋ ಒಂದು ಮನೋಭಾವ ಬಂದ್ಬಿಡುತ್ತೆ. ನಮ್ಮನ್ನು ಹೇರಿ, ನಮ್ಮನ್ನು ಆಳಿ, ನಮ್ಮನ್ನು ಸಪ್ರೆಸ್ ಮಾಡಿ ಅಪ್ರೆಸ್ ಮಾಡಿ ಹೊರಟೋಗಿದ್ದಾರೆ ಬ್ರಿಟಿಷರ್ಸ್ ಆಗಲೇ. ಈಗ ನಮ್ಮ ಸಿನಿಮಾಗಳಿಂದ ಅಥವಾ ನಮ್ಮ ವಿಜುವಲ್ ಮೀಡಿಯಾಯಿಂದ ಮತ್ತೆ ಇದು ಬೇಕಾ ಅನ್ನೋದು ನನಗೆ ದೊಡ್ಡ ಪ್ರಶ್ನೆ ಆಗಿದೆ. ಪಂಚೆ ಉಟ್ಕೊಂಡ್ರೇ ಇಂಡಿಯನ್ನೆಸ್ ಬರಲ್ಲ, ಆದರೆ ಪಂಚೆ ಉಟ್ಕೊಂಡವನು ಅಥವಾ ಪ್ಯಾಂಟ್ ಹಾಕೊಂಡವನು ಬಿಹೇವಿಯರ್ ಇದೆ ನೋಡಿ. ಫಿಲಮ್ ಇಸ್ ಅ ಬಿಹೇವಿಯರ್, ಬಿಹೇವಿಯರ್ ಇದೆಯಲ್ಲ ಆ ಬಿಹೇವಿಯರಿಂದ ಇವನು ಇಂಡಿಯಾದವನು ಗುರು ಅನ್ನೋದನ್ನು ನಾವು ತೋರಿಸ್ಕೋಬೋದು. ಜೊತೆಗೆ ಭಾಷೆಯ ಬಳಕೆ, ಇದಾದ ಮೇಲೆ ಭಾಷೆಯ ಬಳಕೆ. ನೀವೊಂದು ಇರಾನಿಯನ್ ಸಿನಿಮಾ ನೋಡ್ತು ಅಂತಂದರೆ ಇದು ಇರಾನಿಯನ್ ಸಿನಿಮಾ ಅನ್ನೋದು ನಾನು ಸೆಟಪ್ಪು ಪ್ರಿಮೈಸಲ್ಲೇ ಹೇಳ್ಬಿಡ್ತೀನಿ. ಆದರೆ ಅಲ್ಲಿ ಬರೋ ಎಮೋಷನ್ಸ್ ಇದೆಯಲ್ಲ, ಇದು ಮೋಸ್ಟ್ ಆಫ್ ದಿ ಎಮೋಷನ್ಸ್ ಆಲ್ ಓವರ್ ದಿ ವರ್ಲ್ಡ್ ಆರ್ ಸೇಮ್. ಅದನ್ನು ನಮ್ಮ ಉಪನಿಷತ್ಸಲ್ಲೇ ಹೇಳ್ಬಿಟ್ಟಿದ್ದಾರೆ, ವೇದಾಂತದಲ್ಲೂ ಹೇಳಿದ್ದಾರೆ. ಅಲ್ಲಿಂದ ಡಿರೈವ್ ಮಾಡ್ಕೊಂಡು ನಾವು ಮಾಡಿದ್ರೆ ಸಾಕಾದರೆ ಇಷ್ಟು ರಿಸರ್ಚ್ ಮಾಡೋ ಮನೋಭಾವ ಇವತ್ತು ಇಂಡಿಯನ್ ಸಿನಿಮಾದವ್ರಿಗೆ ಇದೆಯಾ, ಅಷ್ಟು ಪೇಷನ್ಸ್ ಇದೆಯಾ ಅನ್ನೋದನ್ನು ನಾವು ನಮಗೆ ಪ್ರಶ್ನೆ ಮಾಡ್ಕೋಬೇಕು. ಆಗ ಐಡಿಯಾ ಆಫ್ ಭಾರತ್ ಇನ್ ಫಿಲಮ್ಸ್ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.